ಅಶೋಕ್ ಜೈರಾಮ್ ಅವರ ರಾಜಕಾರಣದ ಲೆಕ್ಕಾಚಾರದಲ್ಲಿ ಏನೇನು ಮಾತ್ರ ಟ್ರೆಂಡ್ ಗಳನ್ನ ಹುಟ್ಟಾಕಿದೆ ಸರ್? ಟ್ರೆಂಡಿಂಗ್ ಹುಟ್ಟಾಕೋದು ನಾವಲ್ಲ ಸರ್, ಜನನೇ ಇವತ್ತು ಅಶೋಕ್ ಜೈರಾಮ್ನ ಈ ಲೆವೆಲ್ ಕೊಂಡೋಗ್ಬಿಟ್ರು ಸರ್. ಏನು ಎಷ್ಟು ಮತಗಳು ಪಡಿಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀವಿ. 70-75 ಓಟು 100% ಬರ್ತದೆ ಇವತ್ತು. ಮಟ್ಟದ ಗೊಂದಲ ಇಲ್ದಿರೋ ಪಕ್ಷ ಬಿಜೆಪಿ, ಗೊಂದಲ ಇಲ್ದಿರೋ ಅಭ್ಯರ್ಥಿ ಅಶೋಕ್ ಜೈರಾಮ್. ಅಶೋಕ್ ಜೈರಾಮ್ ಬಹಳ ವಿದ್ಯಾವಂತ, ಬಹಳ ಬುದ್ಧಿವಂತ, ಬಹಳ ಪುಸ್ತಕ ಓದ್ತಾನೆ. ಎ ಗುಡ್ ಲಿಸನರ್ ಇಸ್ ಎ ಗುಡ್ ಲೀಡರ್. ಎಲ್ಲಿ ಓದಿದ್ರು ಅಲ್ಲೆಲ್ಲ ರ್ಯಾಂಕ್ ಬಂದು ಒಳ್ಳೆ ಬರ್ತದೆ ವ್ಯಕ್ತಿ ಸರ್. ನಮಗೆ ಭರವಸೆ ಅಂದ್ರೆ ಜಿಲ್ಲೆಗೆ ಅಶೋಕ್ ಜೈರಾಮ್ ಯುವಕ. ಮಂಡ್ಯ ಕ್ಷೇತ್ರದ ಮತದಾರರು ತಾವೇನ ಅಪೀಲ್ ಮಾಡ್ತೀರಿ? ಇದು ದೊಡ್ಡ ಚುನಾವಣೆ. ಎಲ್ಲ ನಮ್ಮ ಜೈರಾಮಣ್ಣನ ಅಭಿಮಾನಿಗಳು, ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕುಟುಂಬದ ಜೊತೆಗೆ ದಶಕಗಳಿಂದ ಇದ್ದಾರೆ, ಅವ್ರಿಗೆಲ್ಲ ನಾನು ಕೈ ಮುಗಿದು ಕೇಳ್ಕೊತೀನಿ. ಕರೆ ಮಾಡದೆ ಹೋದ್ರೆ ಒಪ್ಪಿಸ್ಕೋಬೇಡಿ, ನೀವೇ ಬನ್ನಿ ದಯವಿಟ್ಟು. ನಾವು ಚುನಾವಣೆ ಮಾಡೋಣ, ಗೆದ್ದೇ ಗೆಲ್ತೀವಿ. ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ, ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. 2023 ಚುನಾವಣೆ ಮಂಡ್ಯ ವಿಧಾನಸಭಾ ಕ್ಷೇತ್ರ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಒಪ್ಪಿರ್ತಕ್ಕಂಥದ್ದು ಮಂಡ್ಯ ವಿಧಾನಸಭಾ ಕ್ಷೇತ್ರ. ನರೇಂದ್ರ ಮೋದಿವರೆಗೂ ಸಹ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿದೆ ಬಿಗಾಸ. ಈ ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿ ಈ ರೀತಿಯ ವೇವ್ ಸೆಟ್ ಆಗಲಿಕ್ಕೆ ಕಾರಣ ಎಸ್ ಟಿ ಜೈರಾಮ್ ಅವರ ಅಳಿಯ, ಹಾಗೆ ಅಶೋಕ್ ಜೈರಾಮ್ ಅವರ ಬ್ಯಾಕ್ ಬೋನ್ ರೀತಿ ವರ್ಕ್ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚುನಾವಣೆ ಲೆಕ್ಕಾಚಾರದಲ್ಲಿ ಬ್ಯಾಕ್ ಹ್ಯಾಂಡ್ ಒಂದಷ್ಟು ವರ್ಕ್ ಮಾಡ್ತಾರೆ. ಅಶೋಕ್ ಜೈರಾಮ್ ಅವರ ರಾಜಕಾರಣದ ಲೆಕ್ಕಾಚಾರದಲ್ಲಿ ಬ್ಯಾಕ್ ಹ್ಯಾಂಡ್ ಚಾಣಕ್ಯನ ರೀತಿ ಕೆಲಸ ಮಾಡ್ತಿದ್ದೀರಿ. ಏನೇನು ಮಾತ್ರ ಟ್ರೆಂಡ್ಗಳನ್ನ ಊಟ ಹಾಕಿದ್ದೀರಿ? ಏನು ಸಮಾಚಾರ? ಯಾಕಿಂಗೆ ಸರ್ ಟ್ರೆಂಡಿಂಗ್ ಊಟ ಹಾಕೋದು ನಾವಲ್ಲ ಸರ್, ಜನ. ಇವತ್ತು ಈ ಥರ ಟ್ರೆಂಡ್ ಸೆಟ್ ಆಗಿರ್ಬೇಕಾದ್ರೆ ನೇರವಾಗಿ ಮಂಡ್ಯ ಜಿಲ್ಲೆಯ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನ ಮಾತ್ರ. ಆ ಜನನೇ ಇವತ್ತು ಅಶೋಕ್ ಜೈರಾಮ್ನ ಈ ಲೆವೆಲ್ ಕೊಂಡೋಗಿ ಬಿಟ್ಟರು ಸರ್. ನಮ್ದು ಯಾವ ಸ್ಟ್ರಾಟಜಿ ಮಾಡಿದ್ರು ಏನು ಮಾಡಿದ್ರು ಜನ ಮಾಡೋ ಸ್ಟ್ರಾಟಜಿನೇ ಮುಖ್ಯ ಸರ್. ಮಂಡ್ಯ ಜನಗೆ ಎಸ್ ಟಿ ಜೈರಾಮ್ ಅವರೇ ದೊಡ್ಡ ಶಕ್ತಿ. ಅವರು ಅಶೋಕ್ ಜೈರಾಮ್ ಬಗ್ಗೆ ಭಾಳ ದೀರ್ಘಕಾಲ, ಒಂದು 15-20 ವರ್ಷ ರಾಜಕಾರಣದ ಅವಕಾಶಗಳಾಗಿರಲಿಲ್ಲ ಆ ಫ್ಯಾಮಿಲಿಗೆ. ಅಶೋಕ್ ಜೈರಾಮ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಬಿಜೆಪಿ ಮಂಡ್ಯ ಜಿಲ್ಲೆಯಲ್ಲಿ ಖಾತೆ ತೆರೆದಿದೆ. ಈಗಾಗಲೇ ಬೈಲಕ್ಷ್ಮಿ ನಾರಾಯಣ ಕೊಟ್ಟರು, ಆದರೆ ಈ ಬಾರಿ 7ರಲ್ಲಿ 3-4 ಗೆಲ್ಲಲೇಬೇಕು ಅಂತಿದ್ದಾರೆ. ಮೊದಲ ಗೆಲುವು ಮಂಡ್ಯದಲ್ಲಾಗತ್ತೆ ಅನ್ನೋ ಕಾನ್ಫಿಡೆನ್ಸು. ಆ ಕಾನ್ಫಿಡೆನ್ಸ್ಗೆ ಕಾರಣ ಏನು ಅಂತ ಸರ್ ನೀವು ನೋಡೋದಾದರೆ, ಆಲ್ಮೋಸ್ಟ್ ಅಶೋಕ್ ಜೈರಾಮ್ ಅವರು ಒಕ್ಕಲಿಗ ಸಂಘ ಎಲೆಕ್ಷನ್ ಚುನಾವಣೆ ಗೆದ್ದ ಮೇಲೆ ಬಿಜೆಪಿ ಪಕ್ಷನ ಆಯ್ಕೆ ಮಾಡ್ಕೊತಾರೆ. ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡಿದ ಮೇಲೆ ಬಿಜೆಪಿಯವರು ಈ ಸೀಟ್ನ ಭಾಳ ಸೀರಿಯಸ್ ಆಗಿ ತೊಗೊಂಡು ಇಡೀ ಜಿಲ್ಲೆನ ಭಾಳ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದಾರೆ. ಅಮಿತ್ ಶಾ ಜಿ ಬರ್ತಾರೆ, ಮೋದಿಜಿ ಬರ್ತಾರೆ, ಯೋಗಿಜಿ ಬರ್ತಾರೆ. ಮಂಡ್ಯ ಮತ್ತು ಹಳೆ ಮೈಸೂರು ಭಾಗದ ಮೇಲೆ ವಿಶೇಷವಾದ ಕಾಳತಿ ಇವತ್ತು ಭಾಜಪಾ ಪಕ್ಷಕ್ಕಿದೆ ಸರ್. ಯಾಕಿದೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಅಭಿವೃದ್ಧಿ ಸುಮಾರು 30 ವರ್ಷಗಳಿಂದ ಕುಂಠಿತವಾಗಿದೆ ಸರ್. ಹಾಗಾಗಿ ವಿಶೇಷವಾಗಿ ಭಾಗ ಗಮನ ಕೊಟ್ಟು ಒಂದು ಸ್ಟ್ರಾಟಜಿ ಮಾಡಿ ಹಳೆ ಭಾಗ ಮೈಸೂರನ್ನ ಗೆಲ್ಲಲೇಬೇಕು, ಗೆದ್ದು ಅದನ್ನು ಅಭಿವೃದ್ಧಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸರ್. ಓಕೆ, ಈಗ ಜನರಲ್ ರೆಸ್ಪಾನ್ಸ್, ಯಾಕೆಂದರೆ ಅಶೋಕ್ ಜೈರಾಮ್ ಅವರು ಹೋದಾಗ ಎಸ್ ಟಿ ಜೈರಾಮ್ ಅವ್ರ ಕೆಲಸಗಳ ಬಗ್ಗೆ ಮಾತನಾಡ್ತಾರೆ, ಜೊತೆಗೆ ಈ ಚುನಾವಣೆಯಲ್ಲಿ ಸಂಸದೆ ಸುಮಲತಾ ಅವರು, ಅಶೋಕ್ ಜೈರಾಮ್, ಹಾಗೆ ಎಸ್ ಟಿ ಜೈರಾಮ್ ಅವ್ರ ಕೆಲಸಗಳು, ಹಾಗೆ ಬಿಜೆಪಿ ಮತ್ತು ನಿಮ್ಮ ಸ್ಟ್ರಾಟಜಿ ಇವೆಲ್ಲವೂ ಕೂಡ ವರ್ಕೌಟ್ ಆಗ್ತದೆ. ಏನು ಎಷ್ಟು ಮತಗಳು ಪಡಿಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾವೆ ಸರ್? ನೀವು ಹೇಳ್ದಾಗೆ, ಒಂದು ಜೈರಾಮಣ್ಣನ ಅಭಿಮಾನಿಗಳು, ಎರಡನೇದು ಮೋದಿಜಿ ಅಭಿಮಾನಿಗಳು, ಮೂರನೇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿರೋ ಒಳ್ಳೆಯ ಕೆಲಸಗಳು, ಐದನೇದು ಅಂಬರೀಷ್ ಅಣ್ಣನ ಅಭಿಮಾನಿಗಳು, ಸುಮಲತಾ ಮೇಡಮ್ ಅವ್ರ ಕಾಂಟ್ರಿಬ್ಯೂಷನ್ನು, ಪ್ಲಸ್ ನಮ್ಮ ಕುಟುಂಬ, ನಮ್ಮ ಒಂದು ಸಂಸ್ಥೆ ನಡೆಸಿ ಇಲ್ಲಿ ಮಂಡ್ಯದಲ್ಲಿ ಸುಮಾರು 15 ವರ್ಷಗಳಿಂದ ಅಶೋಕ್ ಜೈರಾಮು ಕಣ್ಣು ಆಪ್ರೇಷನ್ನು, ಫ್ರೀ ಆಪ್ರೇಷನ್ನು, ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡ್ಬಂದಿದೆ ಸರ್. ಇದೆಲ್ಲವೂ ಸೇರಿ ನಮಗೆ 70-75 ಸಾವಿರ ಓಟು 100% ಬರುತ್ತೆ ಸರ್ ಇವತ್ತಿನ ಮಟ್ಟದಲ್ಲಿ. ಎಸ್ ಸರ್, ಏನು ಈಗ 4 ಜನ ಇದ್ದಾರೆ, ಯಾಕೆಂದರೆ ಅಶೋಕ್ ಜೈರಾಮ್ ಅವರು ಬಿಜೆಪಿ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಕಣಿಗ ರವಿಕುಮಾರ್ ಅವರು, JDSಯಿಂದ ರಾಮಚಂದ್ರ ಅವರು, ವಿಜಯಾನಂದ್ ಅವರು, ಈ 4ರಲ್ಲಿ ಯಾವ ಕಾರಣಕ್ಕೆ ಅಶೋಕ್ ಜೈರಾಮ್ ಬೆಸ್ಟ್ ಅನ್ನೋದು ಪ್ರೆಡಿಕ್ಷನ್ ನೀವು ಮಾಡ್ತೀರಿ, ಹೇಳ್ತೀರಿ ಜನಗಳಿಗೆ? ಒಂದು ಕ್ಲಿಯರ್ ಸರ್, ಅಶೋಕ್ ಜೈರಾಮ್ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ, ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗಿಂದ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಥರದ ಅಭ್ಯರ್ಥಿ ವಿಚಾರದಲ್ಲಿ ಗೊಂದಲ ಒಂಚೂರು ಇಲ್ಲ ಸರ್, ವೆರಿ ಕ್ಲಿಯರ್. ಆದರೆ ಬೇರೆ ಪಕ್ಷಗಳಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ದೊಡ್ಡ ಗೊಂದಲ ಆಗಿದೆ ಸರ್. ಒಂದು ಪಕ್ಷದಲ್ಲಿ ಬಂಡಾಯ ಬರ್ತಿದೆ ಸರ್, ಇನ್ನೊಂದು ಪಕ್ಷದಲ್ಲಿ 16 ಜನ ಇದ್ದು ಒಬ್ಬರಿಗೆ ಟಿಕೆಟ್ ಸಿಕ್ಕಿದೆ, 15 ಜನ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್. ಆ ಗೊಂದಲದ ಗೂಡಾಗಿರೋ ಬೇರೆ ಪಕ್ಷಗಳು, ಪ್ಲಸ್ ಗೊಂದಲ ಇಲ್ದಿರೋ ಈ ಪಕ್ಷ, ಜನ ಇದನ್ನೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಸರ್. ಜನ ಹಿಂದೆ ಇದ್ದಂಗೆಲ್ಲ ಸರ್, ಇವತ್ತು ಜನರ ಕೈಯಲ್ಲಿ ಇಮಿಡಿಯೇಟಾಗಿ ಹೋಗಿರ್ತದೆ ಸರ್ ಸ್ಟೇಟಸ್ಸು, ಅದು ಇದು ಎಲ್ಲ. ಹಾಗಾಗಿ ಗೊಂದಲ ಇಲ್ದಿರೋ ಪಕ್ಷ ಬಿಜೆಪಿ, ಗೊಂದಲ ಇಲ್ದಿರೋ ಅಭ್ಯರ್ಥಿ ಅಶೋಕ್ ಜೈರಾಮ್. ವೆರಿ ಕ್ಲಿಯರ್ ಪಾಯಿಂಟ್ ನಂಬರ್ 1. ನಂಬರ್ 2,
ಅಶೋಕ್ ಜಯರಾಮ್ ಬಹಳ ವಿದ್ಯಾವಂತ, ಬಹಳ ಬುದ್ಧಿವಂತ, ಬಹಳ ಪುಸ್ತಕ ಓದ್ತಾನೆ. ವೆರಿ ಗುಡ್ ಲಿಸನರ್. ಎ ಗುಡ್ ಲಿಸನರ್ ಈಸ್ ಎ ಗುಡ್ ಲೀಡರ್. ಎ ಗುಡ್ ರೀಡರ್ ಈಸ್ ಎ ಗುಡ್ ಲೀಡರ್. ಹಾಗಾಗಿ ಓದ್ತಾರೆ ಪ್ಲಸ್ ಕೇಳಿಸ್ಕೋತಾರೆ. ನಾಯಕತ್ವದ ಗುಣಗಳು ಎರಡು ಇಂಪಾರ್ಟೆಂಟ್ ಗುಣ ಅಶೋಕ್ ಜಯರಾಮಲ್ಲಿದೆ ಸರ್. ಯಾವತ್ತೂ ಸಹ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ. ಜೀವನದಲ್ಲೇ ಒಂದು ಚೂರು ಕಪ್ಪು ಚುಕ್ಕೆ ಇಲ್ಲ. ಎಲ್ಲಿ ಓದಿದರೂ ಅಲ್ಲೆಲ್ಲ ರ್ಯಾಂಕ್ ಬಂದು ಹೊರಗಡೆ ಬಂತ ವ್ಯಕ್ತಿ ಸರ್. ಈ ಪಾಲಿಟಿಕ್ಸಲ್ಲೂ ಸಹ ರ್ಯಾಂಕ್ ಬರ್ತಾರೆ. ಅವ್ರು ಹೇಗೆ ಫಸ್ಟ್ ರ್ಯಾಂಕ್ ಕಾಪಾಡ್ಕೊಂಬಂದಿರೋ ಜೀವನದಲ್ಲಿ, ಅದೇ ರೀತಿ ಸೀರಿಯಲ್ ನಂಬರ್ ಒನ್ ಫಸ್ಟ್ ರ್ಯಾಂಕ್ ಕಾಪಾಡ್ಕೋತಾರೆ, ಗೆದ್ದೇ ಗೆಲ್ತಾರೆ, ವಿಧಾನಸೌಧಕ್ಕೆ ಹೋಗ್ತಾರೆ. ಮಂಡ್ಯ ಜಿಲ್ಲೆನ ಅವ್ರ ತಂದೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರು ಅದೇ ಪಥದಲ್ಲಿ ಇವರ ಹೋಗ್ತಾರೆ ಅಂತ 100% ವಿಶ್ವಾಸ ಇಡೀ ಜಿಲ್ಲೆ ಜನಕ್ಕಿದೆ. ಜೊತೆನಲ್ಲಿ ನಮ್ಮ ಕುಟುಂಬದಲ್ಲೂ ಅಷ್ಟೇ, ನಮಗೆ ಭರವಸೆ ಅಂದ್ರೆ ಜಿಲ್ಲೆಗೆ ಅಶೋಕ್ ಜಯರಾಮ್ ಯುವಕ. ಫೈನಲ್ ಆಗಿ ಮಂಡ್ಯ ಕ್ಷೇತ್ರದ ಮತದಾರರಿಗೆ ತಾವೇನು ಅಪೀಲ್ ಮಾಡ್ತೀರಿ? ಮಂಡ್ಯ ಕ್ಷೇತ್ರದ ಮತದಾರರಿಗೆ ನಾನು ಅಪೀಲ್ ಮಾಡೋದೇನು ಅಂತ ಹೇಳಿದ್ರೆ, ಇದು ದೊಡ್ಡ ಚುನಾವಣೆ. ಚುನಾವಣೆ ಸಂದರ್ಭದಲ್ಲಿ ಕೆಲವರಿಗೆ ನಾವು ಕರೆ ಮಾಡದೇ ಇರ್ಬೋದು, ಕೆಲವರಿಗೆ ನಾವು ರೀಚ್ ಆಗದೇ ಇರ್ಬೋದು, ಬಿಕಾಸ್ ಸಮಯ ಕೊರತೆ ಇರೋದ್ರಿಂದ. ಹಾಗಾಗಿ ಎಲ್ಲ ನಮ್ಮ ಜಯರಾಮಣ್ಣನ ಅಭಿಮಾನಿಗಳು, ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕುಟುಂಬದ ಜೊತೆಗೆ ದಶಕಗಳಿಂದ ಇದ್ದಾರೆ, ಅವ್ರಿಗೆಲ್ಲ ನಾನು ಕೈ ಮುಗಿದು ಕೇಳ್ಕೊತೀನಿ, ಕರೆ ಮಾಡದೆ ಹೋದರೆ ಕೋಪಿಸ್ಕೋಬೇಡಿ, ನೀವೇ ಬನ್ನಿ ದಯವಿಟ್ಟು, ನಾವು ಚುನಾವಣೆ ಮಾಡೋಣ, ಗೆದ್ದೇ ಗೆಲ್ತೀವಿ. ಮಂಡ್ಯ ಅಭಿವೃದ್ಧಿ ಆಗಬೇಕಾದ್ರೆ ಏಕೈಕ ವ್ಯಕ್ತಿ ಅಂದರೆ ದಟ್ ಈಸ್ ಅಶೋಕ್ ಎಸ್ ಡಿ ಜಯರಾಮ್. ಅವರ ತಂದೆಯ ಕನಸುಗಳನ್ನ ನನಸು ಮಾಡ್ತಾನೆ, ಹಾಗಾಗಿ ಗೆದ್ದೇ ಗೆಲ್ತಾನೆ. ಮಂಡ್ಯ ಇಂಡಿಯಾ ಆಗೋದು ಸಂದೇಹನೇ ಇಲ್ಲ. ಇಡೀ ಮಂಡ್ಯನ ಇಂಡಿಯಾ ನೋಡುತ್ತೆ ಸರ್. ಎಸ್ ವೀಕ್ಷಕರೇ, ಗೃಹ ಸಚಿವ ಅಮಿತ್ ಶಾ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ರಾಜ್ಯದಲ್ಲಿ ಅದೇ ಅಧಿಕಾರಕ್ಕೆ ಬಿಜೆಪಿ ಬಂದೇ ಬರುತ್ತೆ, ನಾವು ಮಿಷನ್ 140 ರೀಚ್ ಆಗಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮಂಡ್ಯ ಜಿಲ್ಲೆ 7 ಕ್ಷೇತ್ರಗಳಲ್ಲಿ ಖಂಡಿತವಾಗಿ ಬಿಜೆಪಿ 3-4 ಕ್ಷೇತ್ರ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲ ಭರವಸೆ ಬಿಜೆಪಿ ನಾಯಕರಿಗೆ ಅಂದರೆ ಅದು ಮಂಡ್ಯ ಕ್ಷೇತ್ರ. ಮಂಡ್ಯ ಕ್ಷೇತ್ರದಲ್ಲಿ ಅಶೋಕ್ ಜಯರಾಮ್ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ, ಕೆಲಸ ಆಗ್ತಾ ಇದೆ. ಚತುಷ್ಕೋನ ಸ್ಪರ್ಧೆ, ಅದರಲ್ಲಿ ಅಶೋಕ್ ಜಯರಾಮ್ ಮುನ್ನಡೆಯನ್ನು ಕಾಯ್ದುಕೊಂಡು ಗೆಲುವಿನ ವಿಶ್ವಾಸದಲ್ಲಿ ಇದ್ದಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿದೆ. ಸೊ ಆಗಲೇ ಹೇಳಿದಂತೆ ಅಶೋಕ್ ಜಯರಾಮ್ ಇಂದಿನ ಚಾಣಕ್ಯ ಡಾಕ್ಟರ್ ಪರಮೇಶ್ವರನ ಮಾತಾಡಿಸಿ ಅವರ ಒಂದು ಅಭಿಪ್ರಾಯವನ್ನು ಶೇರ್ ಮಾಡಿದ್ರು. ಇನ್ನು ಕೆಲವೇ ದಿನಗಳು, ಕೆಲವೇ ಗಂಟೆಗಳ ಲೆಕ್ಕದಲ್ಲಿ ಚುನಾವಣೆ ನಡೀತಾ ಇದೆ. ಸೊ ಯೋಗ್ಯರನ್ನ ಆಯ್ಕೆ ಮಾಡಿ ನಿಮ್ಮ ಚಿತ್ರದಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.